ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಅವ್ರ ಬರ್ತ್ಡೇ ದಿವಸನೇ ಒಂದು ಹೊಸ ಫಿಲಮ್ ಲಾಂಚ್ ಮಾಡ್ತಾರೆ. ಇದೊಂಥರ ಶಾಸ್ತ್ರ ಇವಾಗ. ಸೊ ಮೊನ್ನೆ ತಾನೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವ್ರ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡಿಕೊಂಡ್ರು. ಸೊ ಅವ್ರ ಬರ್ತ್ಡೇ ದಿವಸನೇ ಅವ್ರ ನೆಕ್ಸ್ಟ್ ಪ್ರಾಜೆಕ್ಟ್ ಜಗ್ಗು ದಾದಾ ಫಿಲಮ್ ಲಾಂಚ್ ಆಯಿತು. ಈ ಫಿಲಮ್ನ ಫಸ್ಟ್ ಸೀನ್ಗೆ ಕ್ಲ್ಯಾಪ್ ಮಾಡಿದವರು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಈ ಫಿಲಮ್ನ ಡೈರೆಕ್ಟರ್ ಬಂದು ರಾಘವೇಂದ್ರ ಹೆಗ್ಡೆ, ಮ್ಯೂಸಿಕ್ ಡೈರೆಕ್ಷನ್ ಬಂದು ವಿ ಹರಿಕೃಷ್ಣ, ಛಾಯಾಗ್ರಹಣ ನಮ್ಮ ವೇಣು ಅವರು. ಬಟ್ ಈ ಫಿಲಮ್ನಲ್ಲಿ ಹೀರೋಯಿನ್ ಯಾರು ಅಂತ ಇನ್ನೂ ಟೀಮರ್ ಅನೌನ್ಸ್ ಮಾಡಿಲ್ಲ. ಬಟ್ ಗಾಂಧಿನಗರದ ಗಲ್ಲಿಯಲ್ಲಿ ಏನು ನ್ಯೂಸ್ ಇದೆ ಅಂತ ಹೇಳಿದ್ರೆ, ಅನುಷ್ಕಾ ಶೆಟ್ಟಿ ಅವರು ನಮ್ಮ ದರ್ಶನ್ ಜೊತೆ ಈ ಫಿಲಮಲ್ಲಿ ಹೀರೋಯಿನ್ ಆಗಿ ನಟಿಸ್ಬೋದು ಅಂತ ನ್ಯೂಸ್ ಇದೆ. ಬಟ್ ಅದಿನ್ನೂ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಯಾಕೆಂದರೆ ಟೀಮ್ ಅವರು ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ನನಗನ್ಸುತ್ತೆ ಅನುಷ್ಕಾ ಶೆಟ್ಟಿ ಅವರು ಮತ್ತು ದರ್ಶನ್ ಅವರು ಫಿಲಮಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಅವ್ರ ಪೇರ್ ಒಂಥರ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಆದರೆ ಇನ್ನೂ ಏನೂ ಕನ್ಫರ್ಮ್ ಆಗಿಲ್ಲ. ಬಟ್ ನೀವು ಯೋಚನೆ ಮಾಡಬೇಡಿ, ಅನುಷ್ಕಾ ಶೆಟ್ಟಿ ಅವರು ಇದರಲ್ಲಿ ನಟಿಸ್ತಾರೋ ನಟಿಸಲ್ವೋ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಬಟ್ ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ನಾನು ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್.